ದಕ್ಷಿಣ ಭಾರತದ ಮಹಾಕುಂಭ ಮೇಳವೆಂದೇ ಖ್ಯಾತಿ ಪಡೆದ ಗವಿಸಿದ್ದೇಶ್ವರ ಜಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಇಲ್ಲಿ ಪ್ರಸಾದ ಸೇವೆ ಅಂತ ರೊಟ್ಟಿಯನ್ನ ನೀಡ್ತಾರೆ. ಹಾಗಾದ್ರೆ ಗವಿಸಿದ್ದೇಶ್ವರನ ಜಾತ್ರೆಗೆ ರೊಟ್ಟಿ ಹೇಗೆ ತಯಾರಿಸ್ತಾ ಇದ್ದಾರೆ ಗೊತ್ತಾ? ಅದರ ಝಲಕ್ ಇಲ್ಲಿದೆ. ಅರರಿ, ಇದೇನಿದು? ಹಳ್ಳಿ ಹೆಂಗಸರೆಲ್ಲ ಸೇರ್ಕೊಂಡು ರೊಟ್ಟಿ ತಟ್ಟಿದಾರಲ್ಲ, ಇಲ್ಲೇನು ಮದುವೆ ಗಿದ್ವೆ ಏನಾದ್ರೂ ಇದೇನಾ ಅಂತ ಆಶ್ಚರ್ಯ ಪಡ್ಬೇಡಿ. ಇವರೆಲ್ಲ ಹೀಗೆ ಕೂತ್ಕೊಂಡು ರಾಶಿ ರಾಶಿ ರೊಟ್ಟಿ ಸುಡ್ತಿರೋದು ದಕ್ಷಿಣ ಭಾರತದ ಮಹಾಕುಂಭ ಮೇಳವೆಂದೇ ಪ್ರಖ್ಯಾತಿ ಪಡೆದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗಾಗಿ. ಗವಿಸಿದ್ದೇಶ್ವರನ ಜಾತ್ರೆ ಅಂದ್ರೆ ಕೊಪ್ಪಳ ಮಂದಿಗೆ ಎಲ್ಲಿಲ್ಲದ ಸಂಭ್ರಮ. ಹೀಗಾಗಿ ಹಲವು ಗ್ರಾಮದ ಮಹಿಳೆಯರೆಲ್ಲ ಸೇರಿ ಜಾತ್ರೆಗಾಗಿ ಸುಮಾರು 2 ಕ್ವಿಂಟಲ್ ರೊಟ್ಟಿ ಮಾಡ್ತಿದ್ದಾರೆ. ಸಾರು 2.5 ಕ್ವಿಂಟಲ್ ಹಿಟ್ಟು ಹಾಕ್ಸಿವ್ರಿ. ರೊಟ್ಟಿ ಒಂದು 10,000 ರೊಟ್ಟಿ ಹಾಕವ್ರಿ. ಎಲ್ಲ ಒಳ್ಳೇದಾಗತ್ರಿ ನಮ್ಗೆ. ಇದು ಮಾಡ್ಕೊಡೋದ್ರಿಂದ ಸುಖ ಶಾಂತಿ ಸಂತೋಷ ಎಲ್ಲ ಸಿಗುತ್ತದೆ. ಗ್ಯಾಸ್ ಮುಂದೆ ಕುಳಿತು ಅಡಿಗೆ ಮಾಡೋ ಈಗಿನ ಮಹಿಳೆಯರು ಒಲೆ ಮುಂದೆ ಕೂತು ರೊಟ್ಟಿ ಮಾಡೋದು ಅಂದ್ರೆ ಅದು ದೂರದ ಮಾತು. ಆದ್ರೆ ಈ ಜಾತ್ರೆಗೆ ರೊಟ್ಟಿ ಮಾಡೋಕೆ ಮಾತ್ರ ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡು ರೊಟ್ಟಿ ಸೇವೆ ಮಾಡ್ತಾರೆ. ನಮ್ಮ ಗವಿಸಿದ್ದೇಶ್ವರ ಜಾತ್ರೆ ಮುಂಚಿತವಾಗಿ ಎಲ್ಲ ಮಹಿಳೆಯರು ಅಕ್ಕ ತಂಗಿರೆಲ್ಲರೂ ಕೂಡಿ ನಮ್ಮಲ್ಲಿ ಒಂದೇ ವೇದಿಕೆಯಲ್ಲಿ ಕುಳಿತು ರೊಟ್ಟಿ ಬಡಿದು 1-2 ಕ್ವಿಂಟಲ್ ಜೋಳ ದೀನಿಗೆ ಹಾಕ್ತೀವಿ. ಒಂದು 10,000 ರೊಟ್ಟಿ ಹಾಕ್ತಾರೆ. ಗವಿಸಿದ್ದೇಶ್ವರ ಭಕ್ತಾದಿಗಳಾಗಿ ಅವರಿಗೆ ತಗೊಂಡೋಗಿ ನಾವು ಕಾಣಿಕೆ ಮುಗಿಸ್ತೀವಿ. ಇನ್ನು ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಿ ಅಜ್ಜನ ರಥ ಎಳೆಯೋದು ಇಲ್ಲಿನ ವಿಶೇಷ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯ ಸಂಭ್ರಮ ಜಿಲ್ಲೆಯಾದ್ಯಂತ ಇಮ್ಮಡಿಯಾಗಿದ್ದು ಅಜ್ಜನ ಜಾತ್ರೆಗೆ ಕಾತರದಿಂದ ಕಾಯ್ತಿದ್ದಾರೆ. ಜಿಲ್ಲೆಯ ಪ್ರತಿ ಗ್ರಾಮದವರು ಕೂಡ ಅಜ್ಜನಿಗೆ ತಮ್ಮ ಕೈಲಾದ ಸೇವೆ ಸಲ್ಲಿಸಿ ಅಜ್ಜನ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.